ಬಿಎಂಟಿಸಿ ಕಳೆದ ಕೆಲ ವರ್ಷಗಳಿಂದ ನಷ್ಟದಲ್ಲಿದೆ. ಕೊರೋನಾ ನಂತರ ನಷ್ಟದ ಪ್ರಮಾಣ ಇನ್ನೂ ಜಾಸ್ತಿಯಾಗಿದೆ. ಹಾಗಾಗಿ ಪರ್ಯಾಯ ಆದಾಯ ಮೂಲಗಳತ್ತ ಬಿಎಂಟಿಸಿ ಮುಖ ಮಾಡಿದೆ. ಆದಾಯಕ್ಕಾಗಿ ಬಿಎಂಟಿಸಿ ಪೆಟ್ರೋಲ್ ಬಂಕ್ ಪ್ಲಾನ್. ಖಾಲಿ ಜಾಗ ಸದುಪಯೋಗಕ್ಕೆ ಮುಂದಾಗಿದೆ ಬಿಎಂಟಿಸಿ. ಬಿಎಂಟಿಸಿ ಲಾಸ್ ಮೇಲೆ ಲಾಸ್ ಆಗಿ ಕಂಗೆಟ್ಟು ಹೋಗಿದೆ. ಬಿಎಂಟಿಸಿ ಪಾಲಿಗೆ ಆದಾಯದ ಮೂಲಗಳೆಲ್ಲ ಬತ್ತು ಹೋಗಿದೆ. ಹೀಗಾಗಿ ನಷ್ಟದ ಸುಳಿಯಿಂದ ಪಾರಾಗೋಕೆ ಬಿಎಂಟಿಸಿ ಇನ್ನೊಂದು ಐಡಿಯಾ ಮಾಡಿದೆ. ತನ್ನ ಬಳಿ ಇರೋ ಖಾಲಿ ಜಾಗದಲ್ಲೇ ಪೆಟ್ರೋಲ್ ಬಂಕ್ ತೆಗೆದು ಅದನ್ನ ಖಾಸಗಿಯವರಿಗೆ 15 ವರ್ಷಗಳ ಕಾಲ ಟೆಂಡರ್ ನೀಡಲು ಮುಂದಾಗಿದೆ. ಈಗ ನಮ್ಮ ಸ್ಪೇಸಸ್ ಅನ್ನ ಕೋಕೋ ಮಾಡೆಲ್ ಅಂದ್ರೆ ಕಂಪನಿ ಓನ್ಡ್ ಕಂಪನಿ ಆಪರೇಟೆಡ್, ಅವ್ರು ತಗೊಂಡು ಬೇರೆಯವ್ರಿಗೆ ಫ್ರಾಂಚೈಸಿ ಕೊಡೋದಲ್ಲ. ಇದನ್ನ ಮಾಡಿದಾಗ ಏನಾಗುತ್ತೆ, ರೀಟೇಲ್ ಅವ್ರ ನಮ್ಮಲ್ಲಿ ಜಾಗನೂ ಇದೆ. ಸೊ ರೀಟೇಲ್ ಔಟ್ಲೆಟ್ ಮಾಡಿದಾಗ ಸಾರ್ವಜನಿಕರಿಗೂ ಅದು ಉಪಯೋಗ ಆಗುತ್ತೆ, ಸ್ವಲ್ಪ ಶೇರ್ ಬಂದರೆ ನಮಗೂ ಅನುಕೂಲ ಆಗುತ್ತೆ. ಮತ್ತು ಪ್ಲಸ್ ಡೀಸೆಲ್ ನಮಗೆ ಬೇಕಾದಾಗ ಅದೇ ಬಂಕಿಂದ ನಾವು ಹಾಕಿಸ್ಕೊಳ್ಳೋಕ್ಕೂ ನಮಗೆ ಅನುಕೂಲ ಆಗುತ್ತೆ. ಸದ್ಯ ಬಿಎಂಟಿಸಿ ಬಳಿ 600 ಎಕರೆ ಖಾಲಿ ಜಾಗ ಇದೆ. ಈ ಜಾಗದಲ್ಲಿ ಪೆಟ್ರೋಲ್ ಬಂಕ್ ನಿರ್ಮಿಸೋ ಪ್ಲಾನ್ ಇದೆ. ಈ ಬಂಕ್ಗಳನ್ನು ಟೆಂಡರ್ಗೆ ನೀಡಿ ಹೆಚ್ಚಿನ ಕಮಿಷನ್, ಮಾಸಿಕ ನೆಲ ಬಾಡಿಗೆ ಪಡೆಯೋ ಪ್ಲಾನ್ ಇದೆ. ಅಲ್ಲದೆ ಈ ಜಾಗದಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳನ್ನು ತೆರೆಯಲು ಸಿದ್ಧತೆ ಮಾಡಿಕೊಂಡಿದೆ. ಮತ್ತೆ ಅಲ್ಲಿ 25% ಏನು ಕಮರ್ಷಿಯಲ್ ಬೇರೆ ಬೇರೆ ಅಂದರೆ ಫುಡ್ ಕೋರ್ಟ್ ಇರ್ಬೋದು ಅಥವಾ ಏನಾದರೂ ಬೇರೆ ಒಂದು ಮಾಡಿದ್ರು ಅದರಲ್ಲೂ ನಾವು ಶೇರ್ ಕೊಡಿ ಅಂತ ಈಗ ಫಸ್ಟು ನಾವು ಟೆಂಡರ್ ಹಾಕಿದ್ದೇವೆ. ಸೊ ಇದು ಒಂದು ಹೈಬ್ರಿಡ್ ಮಾಡೆಲ್ಲು. ಜನರಲಿ ಬರೀ ನಾವು ಗ್ರೌಂಡ್ ರೆಂಟ್ ಫಿಕ್ಸ್ ಮಾಡಿ ಗ್ರೌಂಡ್ ರೆಂಟ್ ಮಾತ್ರ ನಾವು ಕಲೆಕ್ಟ್ ಮಾಡ್ತಾ ಇದ್ವಿ. ಬಟ್ ಈಗ ವಿ ವಾಂಟ್ ಟು ಗೋ ಮೋರ್ ಡೈನಮಿಕ್ ಆಗಿ. ಒಟ್ಟಿನಲ್ಲಿ ಪಾತಾಳಕ್ಕೆ ಬಿದ್ದಿರೋ ಬಿಎಂಟಿಸಿಯನ್ನ ಮತ್ತೆ ಮೇಲೆತ್ತೋಕೆ ಮಾಡ್ತಾ ಇರೋ ಕಸರತ್ತು ಒಳ್ಳೇದೇ. ಆದ್ರೆ ಇದರಿಂದ ಎಷ್ಟು ಆದಾಯ ಬರುತ್ತೆ, ಮತ್ತೆ ಎಷ್ಟು ನಷ್ಟ ಎದುರಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು.